ಸರ್, ಕನ್ನಡದಲ್ಲಿ ಮುಂದೆ ಮಾರ್ಟಿನ್, ಮ್ಯಾಕ್ಸ್ ಮತ್ತೆ ಭೀಮಾ ದೊಡ್ಡ ಸ್ಟಾರ್ಸ್ ಗಳದ್ದು ಮೂವಿ ಬರ್ತಿದೆ, ನಿಮಗೆ ಯಾವ್ದು ಬರಬೇಕು? ನನ್ಗೆ ಹಂಗೇನಿಲ್ಲ, ಯಾವ್ದು ಬಂದ್ರು ನೋಡ್ತೀನಿ, ನಾನು ಯಾವ್ದು ಬಂದ್ರು ನೋಡ್ತೀನಿ. ಮೂರಲ್ಲಿ ನೋಡ್ಬೇಕು, ಟ್ರೇಲರ್ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಐ ತಿಂಕ್ ಭೀಮಾ ಫಸ್ಟ್ ರಿಲೀಸ್ ಆಗ್ತಿದೆ ಅನ್ಕೋತೀನಿ, ಇವಾಗ ಆಗಸ್ಟ್ 10th ಒಳಗಡೆ ರಿಲೀಸ್ ಆಗ್ತಿದೆ ಅನ್ಕೋತೀನಿ. ಈ ಮೂರು ಫಿಲ್ಮ್ ಅಲ್ಲಿ ನೀವ್ ಯಾರ ಅಭಿಮಾನಿ? ಕಿಚ್ಚ ಸುದೀಪ್. ಹೌದು, ಮಿಸ್ ಮಾಡ್ಕೋತಿದ್ದೆ ಅಂತ ಅಭಿಮಾನಿ, ಜಸ್ಟ್ ಅವ್ರ ಆಕ್ಟಿಂಗ್ ಇಷ್ಟಪಡ್ತೀನಿ ಅಷ್ಟೇ, ರಿಯಲಿಸ್ಟಿಕ್ ಆಗಿರುತ್ತೆ ಅವ್ರ ಆಕ್ಟಿಂಗ್. ಅದಕ್ಕೆ ಇನ್ನು ಏನಾಗ್ತಿದೆ ಅಂದ್ರೆ, ದರ್ಶನ್ ಅವರು ರಿಲೀಸ್ ಆಗಂತ ನಾವು ಸಿನಿಮಾ ಯಾವ್ದು ನೋಡಲ್ಲ ಅಂತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸಿನಿಮಾ ಯಾವ್ದು ನೋಡಲ್ಲ, ನಾವು ಬೇರೆ ಯಾವ ಸಿನಿಮಾನು ನಾವು ನೋಡಲ್ಲ ಅಂತ ಹೇಳ್ತಾರೆ, ಈ ತರ ಆದ್ರೆ ಹೇಗೆ ಹೇಳೋರು ಹೇಳ್ಕೋತಾರೆ? ನಾವು ಸುಮ್ನೆ ನಮ್ಮ ಎಂಟರ್ಟೈನ್ಮೆಂಟ್ ಕೊಡ್ಕೊಸರ ನೋಡ್ಬೇಕಷ್ಟೇ. ನಿಮ್ಗೆ ಆತರ ಆಗತ್ತೆ ಅಂತ ಅನ್ಸ್ತಾ? ರಿಲೀಸ್ ಆಗ್ತಾರೆ ಅಂತನಾ? ಅಲ್ಲ ಅಲ್ಲ, ಯಾರು ಕೆಲವೊಬ್ರು ಹೇಳೋಕೋಸ್ಕರ, ಇದು ಈಗ 7 ಕೋಟಿ ಜನ ಇದಾರೆ ಕರ್ನಾಟಕದಲ್ಲಿ, ಎಲ್ರಿಗೂ ಮಾಡಕ್ ಆಗತ್ತ ಆತರ ಹೇಳಿ? ಏನ್ ಪ್ರಾಬ್ಲಮ್ ಆಗಲ್ಲ, ಹೊಸ ಹೊಸ ಸಿನಿಮಾ ಬರ್ತಿದೆ, ಅವ್ರು ಹೇಳ್ತಾರೆ ನಾವು ದರ್ಶನ್ ಸರ್ ಬರ ತನಕ ಮೂವಿನೇ ನೋಡಲ್ಲ ಅಂತ ಹೇಳ್ತಾರೆ. ದರ್ಶನ್ ಫ್ಯಾನ್ಸ್, ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ತಾರೆ, ಅದಕ್ಕೆ ಹೇಳ್ತಾರೆ. ಸರ್, ಕನ್ನಡದಲ್ಲಿ ಯಾವ ಮೂವಿಗೆ ನೀವು ನಿರೀಕ್ಷೆ ಮಾಡ್ತೀವಿ? ನಾವು ಕನ್ನಡದಲ್ಲಿ ಮ್ಯಾಕ್ಸ್ ಮೂವಿ ನಿರೀಕ್ಷೆ ಮಾಡ್ತಾ ಇದೀವಿ, ಸದ್ಯ ಬರ್ತಾ ಇದೆ ಸುದೀಪ್ ಮೂವಿ, ಅದೇ ಮೂವಿ ಕಾಯ್ತಾ ಇದೀವಿ. ಅದ್ರ ಜೊತೆ ಇನ್ನ 2 ಮೂವಿ ಬರ್ತಾ ಇದೆ, ಧ್ರುವ ಸರ್ಜಾ ಅವ್ರದ್ದು ಮಾರ್ಟಿನ್ ಮತ್ತೆ ದುನಿಯಾ ವಿಜಯ್ ಸರ್ದು, ಎರಡು ಕನ್ನಡ ಫಿಲಮ್. ಡೈಲಾಗ್ ಆಗಿರ್ಬೋದು, ಕನ್ನಡದ ಬಗ್ಗೆ ಅವರು ಮಾತಾಡ ಡೈಲಾಗ್ ಆಗಿರ್ಬೋದು, ಚೆನ್ನಾಗಿ ಮಾತಾಡ್ತಾರೆ, ಅದಿಷ್ಟ ಆಗುತ್ತೆ. 2 ವರ್ಷ ಬಿಟ್ಟು ಅವ್ರ ಮೂವಿ ಬರ್ತಾ ಇದೆ, ಅದೇ ಅದಕ್ಕೋಸ್ಕರ ಕಾಯ್ತಾ ಇದೀವಿ, ನೋಡೋಣ ಕನ್ನಡ ಮೂವಿ ಚೆನ್ನಾಗಿ ಬರಲಿ, ಅವ್ರದ್ದು ಚೆನ್ನಾಗಿದೆ ರೀತಿ ಕನ್ನಡ ಇಂಡಸ್ಟ್ರಿ ಬೆಳೀತಾ ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇವಾಗ ಥಿಯೇಟರ್ಗೆ ಜನ ಹೋಗಿ ಮೂವಿನ ನೋಡೋದು ಕಡಿಮೆ ಆಗಿದೆ, ಆಮೇಲೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಅವ್ರು ಬರೋ ನಿರೀಕ್ಷೆಯಲ್ಲಿದ್ದಾರೆ, ಹೌದು, ಮೂವಿ ನೋಡಲ್ಲ ಥಿಯೇಟರ್ಗೆ ಹೋಗಿ ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ಆದ್ರೂ ಯಾವುದೇ ಹೀರೋ ಆಗಲಿ ಕತೆ ಚೆನ್ನಾಗಿರ್ಬೇಕು, ಸ್ಟೋರಿ ಚೆನ್ನಾಗಿದ್ರೆ ನೋಡ್ತೀವಿ ಯಾವಾಗಾದ್ರೂ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.